ಆದ್ಮೇಲೆ H16 ನ್ಯೂಸ್ಗೆ ಸ್ವಾಗತ. ನಾನು MI ಅಥವಾ ಮಲ್ಲಪ್ಪ ಜೊತೆ ಅವರು ತಮ್ಮೊಂದಿಗೆ ಇನ್ನೊಂದು ಸಂದರ್ಶನ ನಮ್ಮ ಅಶೋಕ್ ಲಿಂಗಯ್ಯ ಪೂಜಾರಿ ಅವರೊಂದಿಗೆ. ಈಗಾಗಲೇ ಜಿಲ್ಲಾ ಬಗ್ಗೆ ಈ ಹಿಂದಿನ ಎಪಿಸೋಡ್ದಲ್ಲಿ ಮಾತಾಡಿದ್ದಾರೆ, ನೀವು ನೋಡಿದ್ದೀರಿ. ಅದ್ರ ನಂತರ ಡೆವಲಪ್ಮೆಂಟು ಸಾಕಷ್ಟು ಆಗ್ತಾ ಇದ್ದಾವ, ನೋಡೋಣ ಏನಾಗ್ತದೋ. ಆದರೆ ಇದರಲ್ಲೇ ನಮ್ಮ ಅಶೋಕ್ ಅವರು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಮೇಲೆ ಮೇಲೆ ತುಂಬ ಇರ್ತಾ ಇದ್ರು. ಯಾಕೋ ಇತ್ತೀಚೆಗೆ ಸ್ವಲ್ಪ ಯಾಕೋ ತಂಡ ಹೊಡೆದಂಗೆ ಆಗಿದೆ, ಏನು ಡೆವಲಪ್ ಆಗಿರ್ಬೋದಾ ಉತ್ತರ ಕರ್ನಾಟಕದ್ದು? ಅದು ಏನು ಕಾರಣ, ಯಾವ ಕಾರಣಕ್ಕಾಗಿ ಈ ಮೌನ ವಹಿಸಿದ್ದಾರೆ? ಅದು ಆ ಒಂದು ಮೂಮೆಂಟ್ ಏನು ಹಿಡಿದಿತ್ತು ಈ ನಡುವ, ಅದು ಏನು ಕೊಲಾಪ್ಸ್ ಇವತ್ತು ಇತ್ತೀಚೆಗೆ ಅನಿಸ್ತದೆ? ಅದು ಆ ದೃಶ್ಯ ನೀವು ಸ್ವಲ್ಪ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಈ ಸಂದರ್ಭದಲ್ಲಿ. ಮತ್ತು ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನೀವೊಂದು ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಯಾಕಂದರೆ ಯಾವತ್ತು ಭಾಷಾವಾರು ಪ್ರಾಂತ ರಚನೆ ಆದಾಗ 1956 ಕರ್ನಾಟಕ ರಾಜ್ಯ ಅಂತ ಅಂದಿನ ಮೈಸೂರು ರಾಜ್ಯ ರಚನೆ ಆಯಿತು. ತದನಂತರ ಕರ್ನಾಟಕ ಸರ್ಕಾರ ಆಯಿತು. ಆ ಸಂದರ್ಭದೊಳಗೆ ಭಾಷೆಯ ಆಧಾರದ ಮೇಲೆ ಪ್ರಾಂತಿಕ ರಚನೆ ಆಗಿದ್ದರೂ ಸಹಿತ ಅದರ ಮೂಲ ಉದ್ದೇಶ ಒಂದು ನಿರ್ದಿಷ್ಟಪಡಿಸಿದಂಥ ಭಾಷೆ ಮಾತಾಡುವಂಥ ಜನರ ಎಲ್ಲ ವಾಸಿಸುವಂಥ ವ್ಯಾಪ್ತಿಯ ಒಂದು ರಾಜ್ಯ ರಚನೆ ಆಗಬೇಕು, ಆಡಳಿತಾತ್ಮಕ ದೃಷ್ಟಿಯಿಂದ ಅನುಕೂಲ ಆಗ್ತೈತೆ ಅನ್ನೋಂಥ ಒಂದು ಭಾವನೆ ಇತ್ತು. ಅದ್ರ ಜೊತೆಗೆ ಅದಷ್ಟೇ ಸೀಮಿತ ಇರಕಿದ್ರು, ಟೋಟಲ್ ಒಟ್ಟಾರೆಯಾಗಿ ಆ ಭಾಷೆ ಮಾತಾಡುವಂಥ ಏನು ಒಂದು ಕ್ಷೇತ್ರ ಕೂಡಿಸ್ಕೊಂಡು ಒಂದು ರಾಜ್ಯ ಮಾಡ್ತೀವಿ, ಆ ರಾಜ್ಯದ ಸಮಗ್ರ ಭಾಗ ಅಭಿವೃದ್ಧಿ ಆಗಬೇಕು. ಒಂದು ಭಾಗ ಸರ್ವ ಭಾಗಗಳ ಅಭಿವೃದ್ಧಿ ಆಗಿರಬೇಕು. ಒಂದು ಭಾಗ ಅಭಿವೃದ್ಧಿಯಾಗಿ ಇನ್ನೊಂದು ಭಾಗ ಕಡೆಗಣಿಸಲ್ಪಟ್ರೆ ನಿಜವಾಗಿ ಸಹಿತ ಅದು ಪ್ರಾಮಾಣಿಕ ಆಡಳಿತ ಆಗಂಗಿಲ್ಲ, ಅಥವಾ ಪ್ರಾಮಾಣಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೂರು ಜಿಷ್ಟು ಆಗಂಗಿಲ್ಲ. ಆ ಒಂದು ದೃಷ್ಟಿಕೋನ ಇದೆ. ಆದರೆ ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಿದಾಗ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ ನಾವು ಮಾತಾಡಿದರೆ ಇವತ್ತು ದಕ್ಷಿಣ ಕರ್ನಾಟಕ ಅಂದರೆ ಬೆಂಗಳೂರು ಮೈಸೂರು ಅದರ ಸರೌಂಡಿಂಗ್ ಏರಿಯಾ, ಅಲ್ಲಿ ಏನೊಂದು ಅಭಿವೃದ್ಧಿ ಪಥವನ್ನು ನಾವು ಕಾಣ್ತೀವಿ, ಅದೇ ತೆರನಾದ ಅಭಿವೃದ್ಧಿಯನ್ನು ನಾವು ಇವತ್ತಿಗೂ ಉತ್ತರ ಕರ್ನಾಟಕದಲ್ಲಿ ಕಾಣಲಿಕ್ಕೆ ಸಾಧ್ಯ. ಬಹುಶಃ ಅಂಕಿ ಸಂಖ್ಯೆಗಳನ್ನು ಅದಕ್ಕೆ ಪೂರಕವಾದಂಥ ಅನೇಕ ವಿವರಣೆ ಕೊಟ್ಟರೆ ಸಮಯ ಸಾಲಲಿಕ್ಕಿಲ್ಲ ಅನ್ನೋಂಥ ದೃಷ್ಟಿಕೋನದಿಂದ ಅದಕ್ಕೆ ಪೂರಕವಾಗಿ ಒಂದೇ ಅಂಶ ಅಂದರೆ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಮೂಲದ ಎರಡು ಪ್ರತ್ಯೇಕ ಭಾಗಗಳಿದ್ದು ಇದ್ದಂಗಿದ್ದು ಎರಡು ಕೂಡ ಸಮಗ್ರ ಕರ್ನಾಟಕ ರಚನೆ ಆದಾಗ ದಕ್ಷಿಣ ಕರ್ನಾಟಕ ಭಾಗದ ಏನು ಅಭಿವೃದ್ಧಿ ಆಗೈತಿ ಅದಕ್ಕೆ ಪೂರಕವಾದಂಥ ಅಭಿವೃದ್ಧಿಯ ಪಥ ಇವತ್ತು ಉತ್ತರ ಕರ್ನಾಟಕ ಹರಿದು ಬಂದಿಲ್ಲ. ಆ ಕಾರಣಕ್ಕಾಗಿ ನೀವು ಮೂಮೆಂಟ್ ಮಾಡಿ ಸರ್ಕಾರದ ಒಂದು ರೀತಿಯ ಬಲತಾವಣೆ ಧೋರಣೆ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತಿದೆ ಅನ್ನೋಂಥ ಒಂದು ಭಾವನೆ ಇದ್ದಾಗ ಸುಮಾರು 10 ಹಿಂದೆ ನಾವೊಂದು ಹೊಸ ಹೋರಾಟ ಪ್ರಾರಂಭ ಮಾಡಿದ್ವಿ. ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿ ಆಗಬೇಕು. ಯಾಕಂದರೆ ಈ ಭಾಷಾವರ ರಾಜ್ಯಗಳ ರಚನೆ ಆದಾಗ ಅದರ ಹಿಂದಿನ ಮೂಲ ಉದ್ದೇಶ ಅಭಿವೃದ್ಧಿ ಮತ್ತು ಆಡಳಿತಾತ್ಮಕ ಅನುಕೂಲ ಎರಡೂ ಪರಿವ್ಯಾಪ್ತಿಯೊಳಗೆ ಆ ರಾಜ್ಯ ರಚನೆ ಆಗೈತಿ. ಇವತ್ತು ಮತ್ತೆ ಇನ್ನೊಂದಿಲ್ಲ ಗಮನಿಸಬೇಕಾದೇನೆಂದ್ರೆ ಉತ್ತರ ಕನ್ನಡದಲ್ಲೇ ಮೂಮೆಂಟ್ ಜೋರಾಗಿದ್ದರು. ಯಾವುದು ಭಾಷಾವಾರ ರಚನೆ ಆದದ್ದು ಆಲೂರು ವೆಂಕಟರಾಯರಾಗಿರ್ಬೋದು, ಇನ್ನೊಂದು ಲೀಡರ್ಗಳಾಗಿರ್ಬೋದು, DC ಅವತ್ತಿನ ಪಾವಟಿ ಅವರಾಗಿರ್ಬೋದು, ಅದರ ಜೊತೆಗೆ ಇನ್ನೊಬ್ಬರು ಬರ್ತಾರೆ ಚನ್ನಬಸಪ್ಪನವರಾಗಿರ್ಬೋದು, ಇವರೆಲ್ಲರೂ ಆ ಟೈಮ್ದಲ್ಲ ಉತ್ತರ ಕನ್ನಡ ಜನರು ಹೆಚ್ಚಿಗೆ ಹೋರಾಟ ಮಾಡಿದಂಥವ್ರು. ಆ್ಯಕ್ಚುಲಿ ಈ ಭಾಗ ಒಂದಿಷ್ಟು ಇದಕ್ಕೆ ಇನ್ನಷ್ಟು ಹೆಚ್ಚು ಅನುಕೂಲ ಆಗಬೇಕಾಗಿಲ್ಲ. ಸರಿ ನೋಡಿ, ಉತ್ತರ ಕರ್ನಾಟಕದ ಬಹಳಷ್ಟು ನಾಯಕರು ಇವತ್ತು ರಾಜ್ಯದ ಸೂತ್ರ ಹಿಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ರಾಜ್ಯದ ಸೂತ್ರ ಹಿಡಿದರು, ದೊಡ್ಡ ಪ್ರಮಾಣದೊಳಗೆ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಕೇಸಿಂದ ದೇಶ ಮಟ್ಟದೊಳಗನ ಉತ್ತರ ಕರ್ನಾಟಕದ ಅನೇಕ ನಾಯಕರು ತಮ್ಮದೇ ಆದಂಥ ರೀತಿಯೊಳಗೆ ಪ್ರಖ್ಯಾತಿಯನ್ನು ಮಾಡಿದರು, ಕೆಲಸನೂ ಮಾಡಿದರು. ಆದರೆ ನಾವು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲೋ ಹಿಂದೆ ಬಿದ್ದಿದ್ದಿರುವಂಥ ಭಾವನೆ ಇವತ್ತು ನಮ್ಮಲ್ಲೈತಿ. ಬಹುಶಃ ಇದು ಒಬ್ಬ ಅಶೋಕ್ ಪೂಜಾರಿಯ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಇಡೀ ಉತ್ತರ ಕರ್ನಾಟಕ ಭಾಗದ ಜನತೆಯ ಅಭಿಪ್ರಾಯ. ನೀವು ಇಂಥ ಸಂಘಟನೆ ಮಾಡಿದ್ರೆ ಅದ್ಯಾಕೆ ಮುಂದುವರಲಿಲ್ಲ ಅಂತಿಲ್ಲ, ಅದನ್ನೇ ನಾನು ಹೇಳ್ತದಲ್ಲ. ಯಾವತ್ತು ಯಾಕಂದ್ರೆ ಈ ದಿಶೆಯಲ್ಲಿ ನಿಮಗಿಂತಲೂ ಕಲ್ಯಾಣ ಕರ್ನಾಟಕದವರು ಒಂದು ಹೆಜ್ಜೆ ಮುಂದಾಗಿ ತಮಗೆ ಬೇಕಾದಂಥ ಒಂದು 370 ಒಂದು ಜಯ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಬಂದರೂ ಸ್ವಲ್ಪ ಏನೋ ಅನುಕೂಲಗಳು ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಆದಷ್ಟು ವಿಚಾರ ಮಾಡಿದರೆ ಈ ಬಾಂಬೆ ಕರ್ನಾಟಕ ನಾವೇನು ಉತ್ತರ ಕರ್ನಾಟಕ ಕರಿತೀವಿ, ಇಲ್ಲಿಯೇ ನಾಯಕತ್ವಗಿಂತ ಅತ್ಯಂತ ಪ್ರಬಲವಾದಂಥ ನಾಯಕತ್ವ ಇವತ್ತು ಹೈದರಾಬಾದ್ ಕರ್ನಾಟಕದೊಳಗೈತಿ. ಭಾಳ ಪ್ರಬಲವಾದ ನಾಯಕತ್ವ ಐತಿ. ಅದ್ರ ಜೊತೆಗೆ ಅವರ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿ ಹೆಂಗೆ ಧ್ವನಿ ಹಾಕಿದ್ದಾರೆ ಅಂದರೆ ಸಂದರ್ಭ ಬಂದರೆ ನಾವು ಪ್ರತ್ಯೇಕ ರಾಜ್ಯ ಮಾಡ್ತೀವಿ ಕಲ್ಯಾಣ ಕರ್ನಾಟಕದ ಅನ್ನೋಂಥ ಧ್ವನಿಯನ್ನು ಸಹಿತ ಹಾಕಿದ್ದಾರೆ. ಅಂಥದೇ ಧ್ವನಿಯನ್ನು ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಪೂರಕವಾಗಿ ಹಾಕುವಂಥ ಪ್ರಯತ್ನ ಮಾಡಿದ್ದೀವಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ,
ನಿಮ್ಮ ಜೊತೆಗೆ ನಮ್ಮನ್ನು ಹೋಲಿಕೆ ಮಾಡಿಕೊಂಡ್ರೆ ನಿಮ್ಗೆ ಆತ್ಮ ನಿಮ್ಮ ಆತ್ಮವಿಮರ್ಶೆ ನೀವು ಮಾಡ್ಕೊಂಡ್ರೆ ದಕ್ಷಿಣ ಕರ್ನಾಟಕ ಅನಿಸ್ತತಿ, ಇಲ್ಲಪ್ಪ ಉತ್ತರ ಕರ್ನಾಟಕ ನಮ್ಮ ಲೆವೆಲ್ದಾಗ ಅಭಿವೃದ್ಧಿ ಆಗಿಲ್ಲ ಅಂತ ನಿಮಗೆ ಗೊತ್ತಾಗಿಬಿಡ್ತದೆ. ಅದಕ್ಕೆ ಪೂರ್ವಕವಾಗಿ ನಾವು ಧ್ವನಿ ಹಾಕಿದ್ದೀವಿ. ಬಹುಶಃ ಒಂದು 10 ವರ್ಷದ ಹೋರಾಟ ಹೆಂಗೆ ಮಾಡಿದ್ವಿ ಅಂದರೆ, ಇಡೀ ಉತ್ತರ ಕರ್ನಾಟಕ ಭಾಗದ ಎಲ್ಲ ಮಠಾಧೀಶರು, ಎಲ್ಲ ಸ್ವಾಮೀಜಿಗಳು, ಹೋರಾಟಗಾರರು, ರಾಜಕೀಯ ಮುಖಂಡರು ಎಲ್ಲ ಕೂಡ ಧ್ವನಿ ಎತ್ತಿದ್ದು. ಅನೇಕ ಸಲ ನಾವು ಯಾವಾಗ ಯಾವಾಗ ಪೂಜ್ಯರ ನೇತೃತ್ವದೊಳಗೆ ಅಥವಾ ಅವ್ರನ್ನ ಬಿಟ್ಟಾಗಲಿ ನಾವು ಧರಣಿ ಸತ್ಯಾಗ್ರಹ ಮಾಡುವ ಮುಖಾಂತರ, ಪ್ರತಿಭಟನೆ ಮಾಡುವ ಮುಖಾಂತರ ಏನು ಸರ್ಕಾರದ ಗಮನ ಸೆಳೆದಿದ್ದೀವಿ. ಆ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ಹೇಳಿಕೆಗಳಷ್ಟ ಸರ್ಕಾರದಿಂದ ಬಂದು, ಬಹುಶಃ ಅವತ್ತು ನಾವು ಧರಣಿ ಮಾಡುವಾಗ, ಸತ್ಯಾಗ್ರಹ ಮಾಡುವಾಗ ಯಾರಾದರೂ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮನ್ನು ಬಂದು ಭೇಟಿಯಾಗಿದ್ದರೆ ಕೇವಲ ನಮಗೆ ಸದಾ ಸಮಾಧಾನಕರ ಗುಳಿಗೆ ಅಷ್ಟೇ ಕೊಟ್ಟವರು. ಅದಕ್ಕೆ ಪೂರಕವಾದ ಕೃತಿ ಆಗಿಲ್ಲ. ಅದಕ್ಕೆ ಒಂದೇ ಉದಾಹರಣೆ ಹೇಳಿಬಿಡ್ತೀನಿ. ಇವತ್ತು ಬೆಳಗಾವಿ ಒಳಗೆ ಸುವರ್ಣ ವಿಧಾನಸೌಧವನ್ನು ಸನ್ಮಾನಿಸಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ, ಮಾನ್ಯ ಶ್ರೀ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದಾಗ ಕಟ್ಟಿದರು. ಅಲ್ಲಿ ಶಂಕುಸ್ಥಾಪನೆ ಆಯಿತು, ಕಟ್ಟಿರು. ಇವತ್ತು ನನ್ನ ಹೆಚ್ಚು ಕಡಿಮೆ 12 ವರ್ಷ ಮೇಲ್ಪಟ್ಟಾಯಿತು, ಒಂದು ಪಟ್ಟಾಯಿತು. ನಮ್ಮ ಮೂಲ ಬೇಡಿಕೆ ಅವತ್ತಿಂದ ಏನೈತಿ, ನೀವು ಸುವರ್ಣಸೌಧ ಕಟ್ಟಿದಿರಿ, ಯಾವ ಉದ್ದೇಶದಿಂದ ಕಟ್ಟಿದಿರಿ? ಉತ್ತರ ಕರ್ನಾಟಕ ಭಾಗದ ಜನರಿಗೆ ಆಡಳಿತಾತ್ಮಕ ಅನುಕೂಲತೆ ಸಿಗಲತ್ತೇ ಕಟ್ಟಿದಿರಿ. ಉತ್ತರ ಕರ್ನಾಟಕ ಭಾಗದೊಳಗೆ ಒಂದು ಕೂಗೈತಿ, ನಾವು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದೀವಿ ಅನ್ನೋಂಥ ಕೂಗೈತಿ. ಆ ಕೂಗನ್ನು ನಾವು ಹೋಗಲಾಡಿಸ್ಬೇಕು. ಅವರೊಳಗೆ ಪ್ರತ್ಯೇಕ ರಾಜ್ಯದ ಭಾವನೆ ದಟ್ಟವಾಗಿ ಬರಬಾರ್ದು ಅನ್ನುವಂಥ ಭಾವನೆಯಿಂದ ಕಟ್ಟಿದಿರಿ. ಕಟ್ಟಿದ ನಂತರ ಅದರ ಫಲಶ್ರುತಿ ಏನು? ವರ್ಷದೊಳಗೆ ಒಂದು 10 ದಿವಸದ ಕಾಟಾಚಾರದ ಅಧಿವೇಶನ ಮಾಡೋದನ್ನು ಬಿಟ್ಟರೆ ಅದರಿಂದ ಮತ್ತೇನಾದರೂ ಫಲ ಸಿಕ್ಕಿದೆಯಾ? ಇಲ್ಲ. ನಮ್ಮ ಕೋರಿಕೆ ಇತ್ತು, ನೀವು ಬೆಳಗಾವಿ 2ನೇ ರಾಜಧಾನಿ ಅಂತ ಘೋಷಣೆ ಮಾಡಿರಿ. ಬೆಳಗಾವಿಗೆ ಸುವರ್ಣಸೌಧ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಆಗಬೇಕು. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಪೂರಕವಾದಂಥ ಸರ್ಕಾರದ ಕರ್ನಾಟಕ ಸರ್ಕಾರದ ಅಂತಿಮ ಆದೇಶ ಎಲ್ಲ ಆ ಬೆಳಗಾವಿಯ ಸುವರ್ಣಸೌಧದಿಂದ ಅಂತಿಮ ಸುತ್ತೋಲೆಯ ರೂಪದ ಆದೇಶಗಳು ಅಲ್ಲಿಂದ ಬರಬೇಕನ್ನುವಂಥ ಕೋರಿಕೆ ಇತ್ತು. ಬಹುಶಃ ಇವತ್ತು ಇದಕ್ಕೆ ಪೂರಕವಾಗಿ ನಮ್ಮ ಕೋರಿಕೆ ಇತ್ತು. ಬೆಳಗಾವಿಯ ಸುವರ್ಣಸೌಧ ಅಂದರೆ ಸೆಕ್ರೆಟರಿಯೇಟ್ ಆಗಬೇಕು. ಅಲ್ಲಿ ಇವತ್ತು ಬೆಂಗಳೂರು ವಿಧಾನಸಭೆಯೊಳಗೆ ಏನೋ ಒಂದು ಸೆಕ್ರೆಟರಿಯೇಟ್ ಕಾರ್ಯನಿರ್ವಹಣೆ ಮಾಡ್ತದೆ, ಅಂಥದೇ ಒಂದು ಕಾರ್ಯಾಂಗದ ವ್ಯವಸ್ಥೆ ಬೆಳಗಾವಿಯ ಸುವರ್ಣಸೌಧದಾಗ ಇರಬೇಕು ಅನ್ನುವಂಥ ಕೋರಿಕೆ ಇತ್ತು. ಅದು ಇವತ್ತಿನ ಮಟ್ಟಿಗೂ ಇರಲಿಲ್ಲ. ಬಹುಶಃ ಅಲ್ಲಿ ಒಂದು ಆಫೀಸ್ ಇಲ್ಲ, ಒಬ್ಬ ಕ್ಲಾರ್ಕ್ ಇಲ್ಲ. ಇತ್ತೀಚೆಗೆ ಏನೋ ಹೋರಾಟಗಾರ ಮನಸ್ಸು ಸ್ವಲ್ಪ ಏನೋ ಒಂದು ಜನರಿಗೆ ದಾರಿ ತಪ್ಪಿಸೋ ಸಲುವಾಗಿ ಬೆಳಗಾವಿದಾಗ ಏನೋ ಜಿಲ್ಲಾ ಮಟ್ಟದ ಕಾರ್ಯಾಲಯ ಇದ್ದು, ವಿಭಾಗ ಮಟ್ಟದ ಕಾರ್ಯಾಲಯ ಇದ್ದು, ಅದರಾಗಿನ ಒಂದು 7-8 ಆಫೀಸ್ಗಳಿಗೆ ಅಲ್ಲಿ ಹಾಕಾಕತ್ತಾರೆ. ನಮ್ಮ ಮೂಲ ವಿರೋಧ ಐತೆ ಅದಕ್ಕೆ. ನಮ್ಮದು ಯಾಕೆ ವಿರೋಧ ಐತೆ ಅಂದರೆ, ನಾವು ಸುವರ್ಣಸೌಧ ನೀವು ಕಟ್ಟಿದ್ದು ತಹಸೀಲ್ದಾರ್ ಆಫೀಸಲ್ಲಿ ಹೋಗಿ ನಡೆಸಾಕು, DC ಆಫೀಸಲ್ಲಿ ಹೋಗಿ ನಡೆಸಾಕು, ಅಥವಾ ಡಿವಿಷನಲ್ ಕಮಿಷನರ್ ಆಫೀಸಲ್ಲಿ ಹೋಗಿ ನಡೆಸಾಕು, ಅಥವಾ ಮತ್ತೊಂದು ಕಾರಣಕ್ಕಲ್ಲ. ಬೆಳಗಾವಿಯ ಸುವರ್ಣಸೌಧ ಇಲ್ಲಿ ಸುವರ್ಣಸೌಧ ಅಂದರೆ ಬೆಳಗಾವಿ ವಿಧಾನಸೌಧ ಆಗಬೇಕು. ಬೆಂಗಳೂರಾಗ ಏನು ಸೆಕ್ರೆಟರಿಯೇಟ್ ಐತಿ, ಆ ಸೆಕ್ರೆಟರಿ ಅಂದರೆ ಕಾರ್ಯದರ್ಶಿ ಮಟ್ಟದ ಆದೇಶಗಳು ಇಲ್ಲಿಂದ ಹೊರಡಬೇಕು, ಅದು ಸರ್ಕಾರದ ಅಂತಿಮ ಆದೇಶಗಳಾಗಿರಬೇಕು. ಅಂಥ ವ್ಯವಸ್ಥೆ, ಅಂಥ ಕಾರ್ಯಾಂಗದ ವ್ಯವಸ್ಥೆ ಈ ಬೆಳಗಾವಿ ಸುವರ್ಣದಾಗ ಆಗಲಿರೋ ಅಂತ ನಮ್ಮ ಹೋರಾಟದ ಹೊರತಾಗಿ ಯಾವುದೋ ಒಂದು ತಹಸೀಲ್ದಾರ್ ಆಫೀಸರು ಡಿ ಸಿ ಆಫೀಸರು ಅದನ್ನು ಮಾಡಿಸಲೇಬೇಕಲ್ಲ. ಆ ಹೋರಾಟ ಐತಿ, ಅದಕ್ಕೆ ಪೂರಕವಾದಂಥ ಸ್ಪಂದನೆ ಇವತ್ತಿನವರೆಗೂ ಸಿಕ್ಕಿಲ್ಲ. ಈಗ ಅದಕ್ಕೆ ಮುಂದೆ ನೀವೇನು ಮಾಡ್ಬೇಕು ಮಾಡಿದ್ರಿ? ಇದು ಸರಿ ಮಾಡಿಲ್ಲ, ಈಗಾಗಲೇ ಅದು ಸ್ವಲ್ಪ ಶಾಂತದಂಗೆ ಆಗಿ ಹೋಗ್ಬಿಟ್ಟದೆ. ನೀವು ಮೌನ ವಹಿಸಿದ್ರಿಂದ ನಾವು ಮತ್ತೆ ನಾವು ಗೊತ್ತಿಲ್ಲ. ಇಲ್ಲ, ಇವತ್ತು ಹಿಂದೆ ನಾವು ಹೋರಾಟ ಮಾಡಿದ್ದೀವಿ, ಸುಮಾರು 8 ವರ್ಷಗಳ ಭಾಳ ಪ್ರಬಲ ಹೋರಾಟ ಮಾಡಿದ್ದೀವಿ. ಆವಾಗ ಅದನ್ನು ಯಾವಾಗೂ ಸಹಿತ ನಾವು ರಾಜಕೀಯವಾಗಿ ಪರಿಗಣಿಸಿರ್ಕಿಲ್ಲ. ಅದು ಪಕ್ಷಾತೀತವಾದಂಥ ಹೋರಾಟ ಇತ್ತು, ಅದು ಪ್ರಾಮಾಣಿಕ ಕಳಕಳಿಯ ಹೋರಾಟ ಇತ್ತು. ಆ ದೃಷ್ಟಿಕೋನದಿಂದ ನಮ್ಮ ಕೂಗನ್ನು ಹಾಕಿದ್ದೀವಿ. ಬಹುಶಃ ಯಾರೇ ಬಂದು ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರು ಬರಲಿ, ಮತ್ತೆ ಯಾರೋ ಬರಲಿ, ಯಾರೋ ಬಂದು ನಮಗೆ ಭೇಟಿಯಾಗಿ ಹೋಗಿದ್ರು ಸಹಿತ ಸಾಂತ್ವನ ಪರ ಭೇಟಿಯಾಗಿದ್ದಾಗಿ ಹೊರತಾಗಿ ಯಾರು ನಮಗೆ ಬಂದು ಭೇಟಿಯಾಗಿ ಹೋಗಿದ್ದಾರೋ ಅವರ ಅಧಿಕಾರಕ್ಕೆ ಬಂದಾಗ ಅದನ್ನು ಮರೆತು ಬಿಟ್ಟಾರೆ. ಅವರ ಅಧಿಕಾರಕ್ಕೆ ಬಂದಾಗ ಅದನ್ನು ಮರೆತು ಬಿಟ್ಟಾರೆ ಅಂದರೆ ಅದ್ರ ಹಿಂದೆ ಪ್ರಾಮಾಣಿಕ ಕಳಕಳಿಲ್ಲ ಅಂತೇಳಿ ನಾವು ತಿಳ್ಕೋಬೇಕಾಗಿತ್ತು. ಈ ಸನ್ನಿವೇಶದೊಳಗೆ ನನ್ನ ವೈಯಕ್ತಿಕ ಒಂದಿತ್ತು. ನಾನು ಯಾವಾಗೂ ಉತ್ತರ ಕನ್ನಡ ಹೋರಾಟ ಮಾಡಿದಾಗ ಅದರಿಂದ ರಾಜಕೀಯ ಲಾಭ ಪಡೆಯುವಂಥ ಉದ್ದೇಶದಿಂದ ಹೋರಾಟ ಮಾಡಿದ್ದಿಲ್ಲ. ಒಂದು ಪ್ರಾಮಾಣಿಕ ಕಳಕಳಿಯ ಕೂಗಾಗಿತ್ತು, ಅದಕ್ಕೆ ಪೂರ್ವಕಷ್ಟು ನನ್ನ ಹೋರಾಟ ಇತ್ತು. ನನ್ನ ಇತಿಮಿತಿಗೆ ಪೂರಕವಾದಂಥ ಹೋರಾಟ ನಾನು ಮಾಡಿದ್ದೀನಿ. ಬಹುಶಃ ಅದು ಫಲ ಕೊಟ್ಟಿಲ್ಲ. ಇನ್ನು ನನ್ನ 2 ಸಂಕಲ್ಪ ಇದ್ದವಾಗ, ಒಂದು ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂಥ ಬೇಕು ಬೇಡಿಕೆಯನ್ನು ಈಡೇರಿಸುವಂಥ ಹೋರಾಟ ಒಂದು ಕಡೆ ಆಗಿದ್ದರೆ, ಅದರ ಜೊತೆಗೇ ಇವತ್ತು ಕರ್ನಾಟಕದ ನಮ್ಮ ಗೋಕಾಕ್ ಕ್ಷೇತ್ರದೊಳಗೆ ಗೋಕಾಕ್ ತಾಲೂಕಿನೊಳಗೆ ಯಾವುದೋ ಒಂದು ಪ್ರಭುತ್ವ ನಿರ್ಮಾಣ ಆಗೈತಿ. ಅದು ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ಕೆಲಸ ಮಾಡುವಂಥ ವ್ಯವಸ್ಥೆ ಆಗಿಲ್ಲ. ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆಯ ವ್ಯವಸ್ಥೆ ಆಗೈತಿ. ಅದನ್ನು ಚುನಾವಣೆ ಮುಖಾಂತರ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪದ ಹೋರಾಟ ಆಗಿತ್ತು. ಬಹುಶಃ ನಾನು 4 ಸಲ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ನೋಡಿದ್ದೀನಿ. ಒಂದು ಸಲ ನನ್ನ ಟಿಕೆಟ್ ತಪ್ಪಿದ್ರು ಸಹಿತ ಕಾಂಗ್ರೆಸ್ ಪಕ್ಷದಿಂದ ಸಿಕ್ಕಂಥ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ನೋಡಿದ್ದೀನಿ. ಆದರೆ ಆ ರಾಜಕೀಯ ಬದಲಾವಣೆ ನಮ್ಮಿಂದ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ.
ಅದು ನಮ್ಮ ವೈಯಕ್ತಿಕ ತಪ್ಪೋ ಅಥವಾ ಜನತೆಯಲ್ಲಿ ಆ ಸಂಕಲ್ಪದ ಮನೋಭಾವನೆ ಇನ್ನೂ ಬಂದಿಲ್ಲೋ ಅಥವಾ ಒಂದು ರೀತಿ ಹೆದರಿಕೆಯ ಮನಸ್ಥಿತಿ ಒಳಗೇನೆ ಗೋಕಾಕ್ ತಾಲೂಕಿನ ಜನ ಓಟ್ ಹಾಕಾರೋ, ಅನೇಕ ವಿಷಯಗಳದಾವೆ. ಅದನ್ನು ಇಲ್ಲಿ ಮುಖ್ಯವಾಗಿ ಚರ್ಚೆ ಮಾಡೋದು ಬೇಡ. ಒಟ್ಟಾರೆಯಾಗಿ ಆ ಒಂದು ಹೋರಾಟದೊಳಗೆ ನಾವು ಸಫಲತೆಯನ್ನು ಕಂಡಿಲ್ಲ. ಬಹುಶಃ ಅದೇ ಒಂದು ಹೋರಾಟಕ್ಕೆ ಬೆನ್ನತ್ತಿಸಿದ ಇಡೀ ಉತ್ತರ ಕರ್ನಾಟಕದ ಒಂದು ದೊಡ್ಡ ಭಾಗದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂಥ ಧ್ವನಿ ಹಾಕುವಂಥ ಒಂದು ವ್ಯವಸ್ಥೆಯಿಂದ ನಾವು ಹಿಂದೆ ಬೀಳಬಾರ್ದು. ಈ ಉತ್ತರ ಕರ್ನಾಟಕ ಭಾಗಕ್ಕೆ ನಾವು ಸ್ವಯಂ ಪ್ರೇರಣೆಯಿಂದ ನಾವು ಸ್ವಂತ ವಂಚನೆ ಮಾಡಿದಂಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ಒಂದು ತೀರ್ಮಾನಕ್ಕೆ ಬರತ್ತೀನಿ. ಈಗ ಉತ್ತರ ಕರ್ನಾಟಕ, ಈಗ ನಾವೊಂದು ಸಣ್ಣ ಪ್ರಶ್ನೆ ಮಾಡ್ತೀವಿ ನಿಮಗಿರಲ್ಲೇ, ನೀವು ಒಂದೇನೋ ಇಲ್ಲಿ ಬದಲಾವಣೆ ಮಾಡ್ಬೇಕು ರಾಜಕೀಯವಾಗಿ ಅಂತೇಳಿ ಏನೋ ಈ ಹೋರಾಟ ಮಾಡಿ ಇದಕ್ಕೆ ನೀವು ಒಂದು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರಿ ಅಂತ ಹೇಳಿದಿರಿ. ಅಂದರೆ ಈಗ ನೀವು ಇದು ಉತ್ತರ ಕನ್ನಡ ಬೆಳೆ ಹೆಚ್ಚಿದ್ರೆ ಇಲ್ಲಿ ಸರ್ವಾಧಿಕಾರ ಉಳಿಸುವಾಗಿ ಏನು ಮಾಡ್ಬೋದು ನೀವು ಅಂತ ಕೇಳ್ತೀರ, ಅದು ಫೇಲ್ಯೂರ್ ಆಗಬಾರ್ದಲ್ಲ. ಇಲ್ಲ ಈಗ ನೋಡ್ರಿ, ಇದು ರಾಜಕೀಯ ಹೆಂಗೈತೆ ಅಂದರೆ ನಾ ಇಲ್ಲಾಂದ್ರೆ ನನಗಿಂತ ದೊಡ್ಡವ್ರು ಮತ್ತೆ ಭಾಳ ಜನ ಬರ್ತಾರೆ. ಯಾವುದೇ ಹೋರಾಟಗಳಿದ್ದರೆ ಒಬ್ಬರ ಮೇಲೆ ನಿರ್ಭರವಾಗಿ ಹೋರಾಟಗಳು ಹಾಕೋದು ಬಂದಿಲ್ಲ. ಮತ್ತು ಹೊಸ ಹೊಸ ನಾಯಕರು ಉದಯ ಕೇಸಿಂದ ಆ ಹೋರಾಟವನ್ನು ಮುಂದುವರಿಸ್ತಾರೆ. ಅದು ಮುಂದುವರಿಸ್ತಾರೆ ಅಂದ್ರೆ ಸಹಿತ ನಾವು ನಮ್ಮ ಕರ್ತವ್ಯ ಚ್ಯುತಿ ಮಾಡೋಕ್ಕಾಗಂಗಿಲ್ಲ. ಎಲ್ಲಿ ಮಟ್ಟ ನಾವು ಬದುಕಿರ್ತೋ ಅಲ್ಲಿ ಮಟ್ಟ ನಮ್ಮ ಸಂಕಲ್ಪದ ಬದಲಾವಣೆಗೆ ನಾವು ಪ್ರಾಮಾಣಿಕ ಕೊಡುಗೆಯನ್ನು ಪ್ರಯತ್ನವನ್ನು ಮಾಡಬೇಕಾಗೈತಿ. ಅದು ರಾಜಕೀಯವಾಗಿ ಮಾಡ್ತಿರ್ತೀವಿ. ಅದರ ಜೊತೆಗೇ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರ್ವದಂಥ ಕೂಗನ್ನ ಇನ್ನು ಮುಂದೆ ಹಾಕುವಂಥ ಸಂಕಲ್ಪ ಮಾಡಿದ್ದೀನಿ. ಈಗಾಗಲೇ ಅನೇಕ ಸಹಮತ ಈ ವಿಚಾರದೊಳಗೆ ಸಹಮತ ಹೊಂದಿದವ್ರನ್ನೆಲ್ಲ ಸಂಪರ್ಕ ಮಾಡಾಕತ್ತನು. ಶೀಘ್ರದೊಳಗಿನ ಮತ್ತೆ ಬೆಳಗಾವಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋ ಮುಖಾಂತರ ನಮ್ಮ ಹೊಸ ಹೋರಾಟಕ್ಕೆ ಚಾಲನೆ ಕೊಡುವಂಥ ಸ್ಥಿತಿ ಐತಿ. ಈಗ ಇದು ಡಿಸೆಂಬರ್ 9 ಬೆಳಗಾವಿಯ ಸುವರ್ಣಸೌಧದೊಳಗೆ ಅಧಿವೇಶನ ನಡೆಯಾಕತ್ತೈತಿ. ಆ ಅಧಿವೇಶನಕ್ಕಿಂತ ಮುಂಚಿತವಾಗಿನ ಆ ಬೇಡಿಕೆಯ ಕೂಗಿಗೆ ಪೂರಕವಾಗಿ ಧ್ವನಿ ಹಾಕುವಂಥ ಯಾವ್ಯಾವ ರೀತಿ ಕೂಗು ಹಾಕಬೇಕು, ಏನೇನು ಮಾಡಬೇಕು, ಅದಕ್ಕೆ ಪೂರ್ವಕವಾಗಿ ನಮ್ಮ ನಮ್ಮ ಮುಂದಿನ ಕಾರ್ಯವೈಖರಿ ಇರ್ತೈತೆ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗೆ ಸ್ಪಷ್ಟಪಡಿಸ್ತಾ ಇದೆ. ಅದೇ ಕಾಲಕ್ಕೆ ಇನ್ನೊಂದು, ಈ ಮೊನ್ನೆ ನಿಮ್ಮದು ಜಿಲ್ಲಾ ಸಲುವಾಗಿ ಗೋಕಾಕ್ ಜಿಲ್ಲಾ ಸಲುವಾಗಿ ಒಂದೇನೋ ಮೀಟಿಂಗ್ ಮಾಡಿದ್ರಿ, ಒಂದು 15 ಸ್ಟಾಮ್ ಏನೋ ತೊಗೊಂಡ್ರಿ, ಡೆವಲಪ್ಮೆಂಟ್ ಆಯಿತು. ಆ ದಿಶೆಯಲ್ಲಿ ಮತ್ತೆ ನಿಮ್ಮ ಮೂವ್ಮೆಂಟ್ಗಳು ಏನು ಅಲ್ಲೇ ಸ್ತಬ್ಧ ಆಗೋದು ಅಥವಾ ಮುಂದುವರಿಯುವಂಥದ್ದು ಏನದು ಡೆವಲಪ್ಮೆಂಟ್? ಈಗ ಮೊನ್ನೆ ನಾನು ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಪೂಜ್ಯ ಮುರುಘರಾಜೇಂದ್ರ ಸ್ವಾಮೀಜಿಯವರು ವಿನಂತಿ ಮಾಡ್ಕೊಳ್ಳಿ, ದಯವಿಟ್ಟು ನೀವು ಹೋರಾಟಕ್ಕೆ ಹೊಸ ಸ್ವರೂಪ ಕೊಡ್ರಿ. ಜಿಲ್ಲಾ ಹೋರಾಟ ಅಂದರೆ ಅದು ಒಬ್ಬ ಅಶೋಕ್ ಪೂಜಾರಿ ಹೋರಾಟ ಅಲ್ಲ, ಇನ್ನೊಬ್ಬರು ಹೋರಾಟ ಅಲ್ಲ, ಸಮಗ್ರ ಈ ಭಾಗದ ಜನರ ಮನದಾದ ಕೂಗ. ಹಾಗೂ ಕೂಗಿಗೆ ಸ್ಪಂದನೆ ಮಾಡೋದು, ಅದಕ್ಕೆ ಪೂರ್ವಕವಾಗಿ ನಡೆಯೋದು ನಮ್ಮ ಕರ್ತವ್ಯ. ಇಲ್ಲಿ ಯಾರಿಗೂ ನಾವು ಉಪಕಾರ ಮಾಡೋಕ್ಕಿಲ್ಲ, ನಮ್ಮ ಕರ್ತವ್ಯವನ್ನು ನಾವು ಪರಿಪಾಲನೆ ಮಾಡಾಕ್ತೀವಿ. ಆ ದೃಷ್ಟಿಕೋನದಿಂದ ಮತ್ತೆ ಅದಕ್ಕೊಂದು ಸ್ವರೂಪ ಕೊಡೋದು ಹೇಳಿದಾಗ, ಪಕ್ಷ ನಾನು ಮಂಗಳವಾರವಾಗಿ ನೀವು ದಯವಿ ಸೋಮವಾರವಾಗಿ ನೀವು ಮಾಡಬೇಕು ಹೇಳಿದ್ದೀನಿ. ಅವರು ನಮಗೂ ಅವ್ರ ಜೊತೆ ಸಂಪರ್ಕ ಮಾಡಿದಾಗ ಇಲ್ಲಿ ನಾವು ನೀವೆಲ್ಲ ಕುಡಿಯ ಮಾಡೋನು, ಅದರ ಸಲುವಾಗಿ ಬರೀ ಹತ್ತಿರ ಕರೆದು ಮಾತಾಡಿದರು. ನಾವೇನು ಮಂಗಳಾರಸ ಮಾಡಬೇಕಂತ ಮಾಡಿದ್ದು ಅವತ್ತನ್ನು ಆ ದಿನಾಂಕ ನಿಗದಿಪಡಿಸಿದರು. ಇವತ್ತು ಪೂಜ್ಯ ಸ್ವಾಮೀಜಿಯವ್ರ ನೇತೃತ್ವದೊಳಗೆ ನಾವೆಲ್ಲರೂ ಸಹಿತ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿದ್ವಿ, ರಸ್ತಾ ಕೋರ್ಟ್ ಸರ್ಕಲ್ದೊಳಗೆ ರಸ್ತೆ ಬಂದ್ ಮಾಡಿದ್ದೀವಿ. ಬಂದ್ ಮಾಡಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಗಣ ಕರ್ನಾಟಕ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೋಕಾಕ್ ಜಿಲ್ಲಾ ರಚನೆ ಕೂಡಲೇ ಆಗಬೇಕು ಅನ್ನೋಂಥ ಒತ್ತಾಯಪೂರ್ವಕ ಮನವಿಯನ್ನು ಸಹಿತ ಈಗ ಮಾಡಿದ್ದೀವಿ. ಅದ್ರ ಜೊತೆಗೇ ಈ ನಮ್ಮ ಮನವಿ ಅಷ್ಟಕ್ಕೆ ಸೀಮಿತ ಆಗೋಂಗಿಲ್ಲ. ನಾನು ಮತ್ತೆ ನಿನ್ನೆನ ಪೂಜ್ಯ ಸ್ವಾಮೀಜಿಯವರ ಜೊತೆ ಮಾತಾಡಿದನು, ಶೀಘ್ರದೊಳಗೆ ಪ್ರಮುಖರ ಒಂದು ಸಭೆ ಕರೀರಿ. ಕರೆದ ಕೇಸಿಂದ ನಾವು ಅಲ್ಲಿಯೇನು ಅಧಿವೇಶನ ಪ್ರಾರಂಭ ಆಗೈತಿ. ಅದಕ್ಕಿಂತ ಮುಂಚಿತವಾಗಿನ ಒಂದು 15 ದಿವಸ ಮೊದಲಿಂದ ಇಲ್ಲಿ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡೋ ಮುಖಾಂತರ ಅಧಿವೇಶನದೊಳಗೆ ಒತ್ತಡ ತಂತ್ರಗಾರಿಕೆಯನ್ನು ಮಾಡೋಣ, ಸರ್ಕಾರದ ಮೇಲೆ ಒತ್ತಡ ಹೇರೋಣ ಅನ್ನೋಂಥ ಮಾತನ್ನು ಹೇಳಿದ್ದೀನಿ. ಅವರೂ ಸಹಿತ ಸಹಮತ ವ್ಯಕ್ತಪಡಿಸಿದರು. ನಂದು ನಿರೀಕ್ಷೆ ಇದೆ ಶೀಘ್ರದೊಳಗೆ ಪೂಜ್ಯರು ಎಲ್ಲರದೂ ಒಂದು ಸಭೆ ಕರೆಕೇಸಿಂದ ಇದಕ್ಕೆ ಪೂರಕವಂತ ಅಂತಿಮ ನಿರ್ಣಯ ತಗೋತಾರೆ ನನ್ನ ಆಸೆ ಇದೆ. ಅಂದರೆ ಒಂದು ಕಡೆ ಗೋಕಾಕ್ ಜಿಲ್ಲೆ ಆಗುವಂಥದ್ದು, ಇನ್ನೊಂದು ಕಡೆ ನೀವೀಗ ಉತ್ತರ ಕರ್ನಾಟಕದ ಒಂದು ಏನು ಹೋರಾಟ, ಅವರಿಗೆ ನ್ಯಾಯ ಸಿಗಬೇಕು, ಅಭಿವೃದ್ಧಿ ಆಗ್ಬೋಣ ಅಂತ ಹೋರಾಟ ಇಟ್ಕೊಂಡಿದ್ರಿ. ಈ ಉತ್ತರ ಕನ್ನಡಕ್ಕೆ ಈ ಒಂದು ಇಲ್ಲಿಯ ಒಂದು ಸರ್ವಾಧಿಕಾರ ದೂರದ ಹೋರಾಟಕ್ಕೆ ನಾವು ಮುಂದಿನ ಸಮಯದಲ್ಲಿ ತಗೊಳ್ತೀವಿ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿದ್ರಿ. ಇವೆಲ್ಲ ನಡುಕ ಒಂದು ಸಣ್ಣ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಮೂರು ವಿಷಯಗಳಲ್ಲಿ ಅತಿ ಹೆಚ್ಚು ಟ್ರಸ್ಟ್ ಕೊಡುವಂಥ ವಿಷಯ ಯಾವುದು? ಇಲ್ಲ, ಮೂರು ಪ್ರಾಮುಖ್ಯ ವಿಷಯಗಳು. ಉತ್ತರ ಕರ್ನಾಟಕ ನಮ್ಮ ನಾಡು, ನಮ್ಮ ಜನರ ಅಭಿವೃದ್ಧಿ. ಅಂದರೆ ಅದ್ರ ಮೇಲೆ ಕಾಮೆಂಟ್ಸು ಬರ್ತಾ ಇದ್ದಾವೆ. ಯಾಕೆ ಉತ್ತರ ಕರ್ನಾಟಕ ಇವತ್ತು ಕೇಳಿದ ಕೂಗ ನಾಳೆ ಸಪ್ರೇಟಾಗಿ ಬಿಡುವಂಥದ್ದು ಆಗ್ತದೆ ಅನ್ನುವಂಥದ್ದು ನೋಡಿ, ಯಾವಾಗ ಬರ್ತೈತೆ ಅದು? ಈಗ ಒಂದು ಮನೆ ಐತಿ, ಮನೆಯಾಗ 10 ಅಂತ ಬರ್ತಾರೋ, ಎಲ್ಲ ಕೂಡಿ ಜೀವನ ಮಾಡಾಕತ್ತಾರೋ, ಭಾಳ ವ್ಯವಸ್ಥಿತವಾಗಿ ಮನೆ ನಡೆದೈತಿ, ಯಾವ ಕುಟುಂಬದ ಸದಸ್ಯಗೂ ಅನ್ಯಾಯ ಆಗಾಗತ್ತಿಲ್ಲ, ಎಲ್ಲರೂ ಕೂಡಿ ಚಲೋ ಚಂದಾಗಿ ಹೊಂಟಾರ ಅಂದಾಗ ಅಲ್ಲಿ ಬೇರೆ ಆಗೋ ಪ್ರಶ್ನೆ ಬರೋಂಗಿಲ್ಲ. 10 ಕುಟುಂಬ ಒಂದೇ ಹೋಗೈತಿ. ಅಕಸ್ಮಾತ್ ಒಂದು ಕುಟುಂಬದೊಳಗೆ ಒಬ್ಬಿಬ್ಬರು ಕಡೆಗಣಿಸಲ್ಪಟ್ರೆ ಅವಾಗ ಏನು ಮಾಡ್ತಾರೆ ಅವರು?
ಮನೆಯೊಳಗೆ ಯಾರು ತಂದೆ ತಾಯಿ ಅದಾರು, ಯಾರು ಸಂಪನ್ಮೂಲ ಐತಿ, ಅದಕ್ಕೆ ಪೂರಕವಾಗಿ ಅವ್ರಿಗೆ ಏನಾದ್ರು ಸಿಗಲಿಲ್ಲ, ಅವ್ರು ನಿರ್ಲಕ್ಷ್ಯಕ್ಕೆ ಒಳಪಟ್ಟರು, ಅಥವಾ ಅವ್ರು ಬದುಕು ದುರ್ಬಲ ಅಂತಂದ್ರೆ ಅವಾಗ ಅವ್ರ ಜೊತೆ ಕೂಡಿರ್ತಾರೋ ಅಥವಾ ಬೇರೆ ಕಡೆ ಹೋಗ್ತಾರೋ, ಅವ್ರು ಬೇರೆ ಮನೆ ಮಾಡ್ತಾರೋ. ಇದು ಸಿಂಪಲ್ ಟೆಕ್ ಸಿಂಪಲ್ ವಿಚಾರದ ರೀತಿ, ಅದು ಸರಳ ವಿಚಾರದ ರೀತಿ. ಅಂದರೆ ಈಗ ಇಲ್ಲಿವರೆಗೆ ಆದಂಥ ಒಂದು ಡೆವಲಪ್ಮೆಂಟು ಯಾವ ಪ್ರಮಾಣದ ಲಾಭ ಇದು ಆಗಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಅಂಥ ಪ್ರಸಂಗ ನಮ್ದು ಇಲ್ಲಿ ಅದು ಅಂಥ ಬರ್ತದಲ್ಲ, ಅದೇ ರೀತಿಯಾದಂಥ ಅಭಿವೃದ್ಧಿಗಳು ಇಲ್ಲಿ ಆಗಿಲ್ಲ, ಅದು ಮಾಡಬೇಕು ಅನ್ನೋದು ನಿಮ್ಮದೊಂದು ದೃಢವಾದ ಒಂದು ಒತ್ತಾಯ. ಇಲ್ಲ, ಕಲ್ಯಾಣ ಕರ್ನಾಟಕ ನಮ್ಮ ಬಾಂಬೆ ಕನ್ನಡ ಎರಡು ಕೂಡ ಒಂದ ಇವು ಒಂದ. ಅಲ್ಲಿ ಪ್ರಬಲ ನಾಯಕತ್ವ ಇತ್ತು ಅನ್ನೋ ಸಲುವಾಗಿ ಅವ್ರು ತಮ್ಮ ಆ ಭಾಗದ ಬೇಡಿಕೆಗಳಿಗೆ ಪೂರಕವಾದಂತಹ ಸರ್ಕಾರದ ನಿರ್ಮಾಣ. ಬಾಂಬೆ ಕರ್ನಾಟಕದಲ್ಲಿ ಪ್ರಬಲ ನಾಯಕರಿಲ್ಲ, ಅದನ್ನ ಡಿಮಾಂಡ್ ಮಾಡ್ತಾರೆ. ನಾಯಕರ ಪ್ರಬಲ ಇದ್ರು ಸಹಿತ ಇದಕ್ಕೆ ಪೂರಕವಾಗಿ ಧ್ವನಿ ಹಾಕೋಲಿ ಹಾಕೋ ಹಿಂದೇಟಾಕತ್ತಾರೆ. ನಾವು ಹಿಂದೇನು ಉತ್ತರ ಕರ್ನಾಟಕ ಸಂಬಂಧ ಹೋರಾಟ ಮಾಡಿದ್ದೀವಿ, ಬಹುಶಃ ಬೆರಳಣಿಕೆಯ ಅಷ್ಟು ನಾಯಕರು ಇದಕ್ಕೆ ಪೂರಕವಾಗಿ ಒಬ್ಬಿಬ್ಬರು ಧ್ವನಿ ಹತ್ತೋದು ಬಿಟ್ಟರೆ ಒಟ್ಟಾರೆಯಾಗಿ ಈ ಭಾಗದ ಜನಪ್ರತಿನಿಧಿಗಳು ಧ್ವನಿ ಹತ್ತುವಲ್ಲಿ ಹಿಂದೇಟು ಹಾಕಿದ್ದಾರೆ. ಅದಕ್ಕೆ ರಾಜಕೀಯ ಕಾರಣ ಅಥವಾ ಈ ರಾಜಕೀಯ ಕಾರಣ ದಕ್ಷಿಣ ಕರ್ನಾಟಕ ಅವರು ಏನು ಪ್ರಭುತ್ವ ಹಿಡಿದಾರು, ನಾವು ಇದಕ್ಕೆ ಧ್ವನಿ ಹಾಕಿದ್ರೆ ನಮಗೇನಾದರೂ ನಮ್ಮ ರಾಜಕೀಯ ಹೊಡೆದು ಬಿದ್ದಿತ್ತು ಅನ್ನೋಂಥ ಭಾವನೆನೋ, ಅನೇಕ ಗೊಂದಲಗಳಿದಾವೆ. ಅದಕ್ಕೆ ಮುಂದಿನ ಸಂದರ್ಭದಾಗ ಅದನ್ನು ಎಳೆಯಾಗಿ ಬಿಚ್ಚುವಂಥ ಸಂದರ್ಭ ಬರ್ತೈತಿ. ಯಾಕಂದ್ರೆ ಆ ಹಂಗೆ ಹರಿದ ಬಗ್ಗೆ ಲಿಂಗದ ಹಂಚಿಕೆ ಅನ್ನೋಂಥ ಒಂದು ಗದಿ ಮಾತು. ಹಂಗೆ ಈ ಸಲ ಎಲ್ಲ ವಿಚಾರಧಾರೆಯಿಂದ ಹೊರಗೆ ಬಂದ ಕೇಸಿನ ಹೋರಾಟಕ್ಕೆ ಅನಿ ಆದಾಗ ಆಗ ಏನು ಮರ್ಜಿಗೆ ಪ್ರಶ್ನೆ ಬರೋಂಗಿಲ್ಲ, ನಮ್ಮ ಮನಸ್ಸಿಗೆ ಏನು ಅಂತ ಅನಿಸ್ತೈತೆ ಅದು ಹೇಳುವಂಥ ಸ್ಥಿತಿಯೊಳಗೆ ಬಂದ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ. ಅಂದರೆ ಒಂದಂತೂ ಇವತ್ತಿನ ಚರ್ಚೆಯಿಂದ ಸ್ಪಷ್ಟ ಆಗ್ತದೆ, ನೀವು ಹೇಳೋದು ನೋಡಿದರೆ ಈ ತುರ್ತಕ್ಕೇನದ ಈ ಇಲ್ಲಿ ಸರ್ವಾಧಿಕಾರದ ವಿರುದ್ಧ ಧ್ವನಿ ಎತ್ತುವುದು ಮುಖ್ಯವಾಗಿ ನಾವು ಉತ್ತರ ಕರ್ನಾಟಕದ ಪ್ರಬಲವಾಗಿ ಧ್ವನಿ ಎತ್ತೆ, ಅದ್ರ ಜೊತೆಗೆ ಜಿಲ್ಲೆ ಆಗುವುದ್ರ ಹೆಚ್ಚು ಒತ್ತು ಕೊಡ್ತೀವಿ, ಅದ್ರ ಕಡೆ ನಾವು ಪೂರಕವಾಗಿ ಇಲ್ಲ ಮೂರಕ್ಕೂ ನಮ್ಮ ಆದ್ಯತೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೂ ಹೋರಾಟ ಮಾಡೋದು, ಜಿಲ್ಲಾ ವಿಭಜನೆ ಆಗಬೇಕು. ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ ಐತಿ, ಕರ್ನಾಟಕದ ಎರಡನೇ ನಂಬರ್ ದೊಡ್ಡ ಜಿಲ್ಲೆ ಜನಸಂಖ್ಯೆ ದೃಷ್ಟಿಯಿಂದ ಮತ್ತು ವಿಸ್ತೀರ್ಣ ದೃಷ್ಟಿಯಿಂದ. ಇವತ್ತು ಎಲ್ಲಿ ಮಟ್ಟ ನಾವು ಜಿಲ್ಲಾ ವಿಭಜನೆ ಮಾಡೋಂಗಿಲ್ಲ, ಅಲ್ಲಿವರೆಗೆ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂಥ ರಾಜಕೀಯ ಆಡಳಿತಾತ್ಮಕ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಸರ್ಕಾರದ ಅನುದಾನ ಸಹಿತ ಅದಕ್ಕೆ ಪೂರಕವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹತ್ತು ಲಕ್ಷ ಜನಸಂಖ್ಯೆ ಇದ್ದದ್ದು ಒಂದು ಜಿಲ್ಲೆ ಇತ್ತಂದ್ರೆ ಅವ್ರಿಗೂ ಅಷ್ಟೇ ಅನುದಾನ, ನಮ್ಮದು ಒಂದು ಕೋಟಿ ಜನಸಂಖ್ಯೆ ಇದ್ದಂಥ ಜಿಲ್ಲೆ ಇತ್ತಾರೆ ಅದಕ್ಕೂ ಅಷ್ಟೇ ಅನುದಾನ ಅಂದ್ರೆ ಹೆಂಗೆ ಅಭಿವೃದ್ಧಿ ಮಾಡೋಕೆ ಸಾಧ್ಯತೆ? ಈ ದೃಷ್ಟಿ ಇಟ್ಕೊಂಡು ನಿಮ್ಮದು ಈ ದೃಷ್ಟಿ ಇಟ್ಕೊಂಡ್ಕೇಶಿಂದ ನಮಗೆ ಮೂರು ವಿಷಯಕ್ಕೆ ಪೂರಕವೇ ಹೋರಾಟ ಆಗ್ತೈತಿ. ಅಂದರೆ ನೀವಂತೂ ಈ ಮೂರು ವಿಷಯ ತೆಗೆದುಕೊಂಡು ಇನ್ನು ಮುಂದಿನ ಒಂದೇನು ಪ್ಲ್ಯಾನ್ ನಿಮ್ಗೆ ಯೋಜನೆ ಮಾಡಿದ್ದು ಹಾಕೊಳ್ಕೊಳ್ಳಿದ್ರಿ, ಇದು ಇದೆಲ್ಲ ಹೆಚ್ಚು ಕಡಿಮೆ ಎಷ್ಟು ದಿನದಲ್ಲಿ ಸ್ಟಾರ್ಟ್ ಆಯ್ತದೆ ಅಲ್ಲಿ? ಈಗ ಸ್ಟಾರ್ಟ್ ನೋಡಿ, ನೀವು ಎರಡು ನಿಮ್ಮ ಜೊತೆಗೇನ ನಾನು ಎರಡು ಸಂವಾದ ಬಂದಿ ನಿಮ್ಮ ಗೋಷ್ಠಿಯೊಳಗೆ ಅದು ಪೂರಕ ಹೋಗಿ ನನ್ನ ನಡೆಯಿಲ್ಲ. ನಾವು ಗೋಕಾಕ್ ಜಿಲ್ಲಾ ರಚನೆ ಸಲುವಾಗಿ ಮೊದಲೊಂದು ಪ್ರೆಸ್ ಮೀಟ್ ಮಾಡಿ, ನಂತರದ್ದು ಮಾಡಿ, ಅಷ್ಟೊಗಾಗಿ ನಾವು ಮನವಿ ಕೊಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಯಿತು. ಈಗ ಶೀಘ್ರ ಗೊತ್ತಾಗತ್ತೆ, ಈಗ ಮತ್ತೆ ಧರಣಿ ಸತ್ಯಾಗ್ರಹ ಜಾಗೃತ ಚಲನಾ ಸಮಿತಿ ಅವ್ರು ಪ್ರಾರಂಭ ಮಾಡಿದರೆ ಅದು ಹೋರಾಟದ ಮುಂದುವರೆದ ಭಾಗ ಆಗಿಬಿಡ್ತೈತಿ. ಶೀಘ್ರ ಅತಿ ಶೀಘ್ರ ನಾಳೆ ಈ ಸದ್ದು ಆರಂಭ ಆಗಿದೆ ಅಂತ ನೀವು ಆರಂಭ. ಅಂದರೆ ಈ ಮೂಲಕ ಈ ಗೋಕಾಕ್ ಜನರಿಗೆ ಆಯಿತು, ಬೆಳಗಾವಿ ಜನರಿಗೆ ಆಯಿತು, ಉತ್ತರ ಕನ್ನಡ ಜನರಿಗೆ ಆಯಿತು, ನಮ್ಮೊಮ್ಮೆ ಸ್ಟಾರ್ಟ್ ಅದ, ನಮ್ಮ ಸಮಾನ ಮನಸ್ಸರು ಒಂದಾಗಿದೆ, ಹೋರಾಟ ಮಾಡ್ತಾ ಇದ್ದೀವಿ, ಆ ದಿಶೆಯಲ್ಲೇ ನಾವು ಮುಂದುವರಿತೀವಿ. ಈಗ ಇನ್ನೊಂದು ಇದಕ್ಕೆ ಮುಂದುವರೆದು ಹೇಳಬೇಕಾದ್ರೆ ನನ್ನ ಮನಸ್ಸು ಹೆಂಗೈತಾರೆ, ನಾನು ನನ್ನ ಜೊತೆಗೆ ನನ್ನ ಕೂಗಿಗೆ ಯಾರು ಸ್ಪಂದನೆ ಮಾಡ್ತಾರೋ ಬಿಡ್ತಾರೋ, ಧ್ವನಿ ಹತ್ತಾರೋ ಬಿಡ್ತಾರೋ, ನನಗೆ ಸಹಮತ ಕೊಡ್ತಾರೋ ಬಿಡ್ತಾರೋ, ನನ್ನ ಜೊತೆಗೆ ಬರ್ತಾರೋ ಇರ್ತಾರೋ ಗೊತ್ತಿಲ್ಲ. ಅಶೋಕ್ ಪೂಜಾರಿ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ, ಪ್ರಸಂಗ ಬಂದರೆ ಒನ್ ಮ್ಯಾನ್ ಆರ್ಮಿಯಾಗಿ ನಾವು ಹೋರಾಟಕ್ಕೆ ಸೇರಿದ್ರು, ಹೋರಾಟ ಮಾಡೋಕ್ಕೆ ಸಿದ್ಧದ್ರು. ಮೂರು ವಿಷಯದವರು, ಮೂರು ವಿಷಯಕ್ಕೆ ಸಂಬಂಧಪಟ್ಟಂಗೆ ನನ್ನ ವೈಯಕ್ತಿಕ ಭಾವನೆ ಏನೈತೆ. ಯಾಕಂದ್ರೆ ನಾ ಯಾಕೆ ಮತ್ತೆ ಕೇಳ್ತಾ ಇದ್ದೀನಿ ನಿಮ್ಗಂದ್ರೆ, ನಿಮ್ಮ ಮಾತುಗಳಿಂದ ಈ ಮೆಸೇಜ್ ಹೇಗೆ ನೋಡ್ತಾ ಇರ್ತಾರೆ ಇಲ್ಲಿ ವೀಕ್ಷಕರು ನೋಡ್ತಾ ಇದ್ದಾರೆ, ಅವ್ರಿಗೆ ಅನಿಸ್ಬಾರ್ದು ಇವ್ರು ರಾಜಕೀಯದ ಹಿಂಸರಿತಿದ್ದೆ ನಮ್ಮ ಲೋಕಲ್ ಸರ್ವಾಧಿಕಾರ ವಿರುದ್ಧ ಅಂತೇಳಿ ಅನಿಸ್ಬಾರ್ದು. ಇನ್ನೊಮ್ಮೆ ಹೇಳ್ಬಿಡ್ತೀನಿ ನಿಮ್ಗೆ, ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಬಗ್ಗೆ ಅಭಿವೃದ್ಧಿಯ ವಿಷಯದೊಳಗೆ ಅಶೋಕ್ ಪೂಜಾರಿ ಧ್ವನಿ ಗಟ್ಟಿಯಾಗೈತಿ. ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬೇಕು, ಗೋಕಾಕ್ ತಾಲೂಕು ಗೋಕಾಕ್ ಜಿಲ್ಲಾ ಆಗಬೇಕು ಅನ್ನೋಂಥ ವಿಷಯದೊಳಗೆ ನನ್ನ ಧ್ವನಿ ಗಟ್ಟಿಯಾಗೈತಿ. ಗೋಕಾಕ್ದೊಳಗೆ ಇರುವಂಥ ಈ ವ್ಯವಸ್ಥೆ ಸರ್ವಾಧಿಕಾರಿ ವ್ಯವಸ್ಥೆ ಬದಲಾವಣೆ ಆಗಬೇಕು, ಇದರೊಳಗೂ ಸಹಿತ ನನ್ನ ಧ್ವನಿ ಗಟ್ಟೈತಿ. ಈ ಮೂರು ಧ್ವನಿಗೆ ಪೂರಕವಾಗಿನೇ ನನ್ನ ರಾಜಕೀಯ ನಡೆಯಿರ್ತೈತಿ. ಅಂದ್ರೆ ಎಲ್ಲರಿಗೂ ಆ ರೀತಿ ಅಂದಾಗ ಅದು ಕ್ಲಾರಿಫಿಕೇಶನ್ ಮಾಡ್ಬೇಕು, ಯಾಕೆ ಬಂದ್ರೆ ಡೌಟ್ ಸುಳಿಬಾರದಲ್ಲ. ಯಾಕಂದ್ರೆ ಇದನ್ನ ಯಾರು ಬೇಕಾದ್ರೂ ನಮ್ಗೆ ಮನಸ್ಸಿಗೆ ಬೇಕಂತ ವಿಶ್ಲೇಷಣೆ ಮಾಡ್ಕೊಳ್ಳೋ ಸಾಧ್ಯತೆಗಳು ಇರ್ತಾವೆ. ಇಲ್ಲ ಅದಕ್ಕೆ ಸ್ಪಷ್ಟ ತಿಳುವ ಸಲುವಾಗಿ ಮಾತಾಡಿದ್ರು. ನಾನು ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಶಾಸಕರ ಶಾಸಕ ಆಗುವಂಥ ವಿಷಯದೊಳಗೆ ನಾ ಆಸಕ್ತನಾಗಿಲ್ಲ ಅಂತ ನಾವು ಒಂದು ಪತ್ರಿಕಾಗೋಷ್ಠಿಯೊಳಗೆ ಹೇಳಿದ್ದೀನಿ. ಅದ್ರ ವಾಸ್ತವ ಸತ್ಯ ಇದ್ದಾಗ ನಾಲ್ಕು ಸಲ ಸೋತ್ಬೇಕು ತಿರುಗಿಬ್ರಿಗೆ ಏನು ಬಿಡಪ್ಪ ಅನ್ನುವಂಥ ಭಾವನೆಯಲ್ಲಿ ಹೇಳಿದ್ದೀನಿ. ಆದರೆ
ಈ ವಿಷಯದೊಳಗೆ ರಾಜಕೀಯದೊಳಗೆ ನಿವೃತ್ತಿ ಅನ್ನೋದಿಲ್ಲ. ಇದನ್ನ ಯಾರಾದರೂ ತಪ್ಪು ತಿಳ್ಕೊಂಡ್ ಅಶೋಕ್ ಪೂಜಾರಿ ಏನು ಮನೆಗೆ ವಾದ ತಿಳ್ಕೊಂಡಿದ್ರೆ ಅವರ ಒಂದು ರೀತಿ ಭ್ರಮಾಲೋಕದಾಗ ಇದ್ದಂಗ. ಅಶೋಕ್ ಪೂಜಾರಿ ಮತ್ತೆ ಯಾವಾಗ ಪುಟ್ಟಿದ್ ಹೇಳ್ತಾನೆ ಅದು ಅವ್ರಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತಿನ ನಿಮ್ಮ ಮನಸ್ಥಿತಿ ಈ ರೀತಿ ಅದ. ಇನ್ನು ಕೊನೆಯ ಪ್ರಶ್ನೆ ನಿಮ್ಮೊಂದಿಗೆ ಏನಪ್ಪ ಅಂತಂದರೆ, ಒಟ್ಟಾರೆಯಾಗಿ ಉತ್ತರ ಕರ್ನಾಟಕಕ್ಕೆ ನಿಮ್ಮ ಜೊತೆಗೆ ಯಾರ್ಯಾರು ಗುರುತಿಸಬಹುದು ಅಂತ ಏನಾದರೂ ನೀವು ಹೇಳಿಕ್ಕೆ ಸಾಧ್ಯ ಆಗ್ತದಲ್ಲ ಇದರಲ್ಲಿ? ಈಗಾಗಲೇ ಯಾರ ಜೊತೆ ಮಾತಾಡಿದ್ರಿ, ಏನು ಆಗ್ಬೋದು ಅಂತ ನೋಡಿ. ನಾವು ಹಿಂದೆ ಏನು ಹೋರಾಟ ಮಾಡಿದ್ದೀವಿ, ಬಹುಶಃ ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ಮಠಗಳ ಪೂಜ್ಯರು ಸಹಿತ ಸ್ವಾಮೀಜಿಗಳು ಸಹಿತ ನಮಗೆ ಸ್ಪಂದನೆ ಕೊಟ್ಟದಾರು, ನಮ್ಮ ಪರವಾಗಿ ಗಟ್ಟಿ ಧ್ವನಿಯಿಂದ ಹೊರಗೆ ಬಿದ್ದಿದ್ದಾರು. ವಿಧಾನಸೌಧ ಬಂದ, ಡಿ ಸಿ ಆಫೀಸ್ ಮುಂದೆ ಬಂದ, ಒಂದೊಂದು ದಿವಸದ ಧರಣಿ ಸತ್ಯಾಗ್ರಹ ಮಾಡಿದಾರು. ಯಾವುದೋ ಇದು ಆ ಮಠಗಳೊಳಗನ್ನ ಬೇರೆ ಬೇರೆ ಅದಾವೆ, ಎಲ್ಲ ಮಾಡಿದವರು ಒಂದಾಗಿ ಮಾಡಿದ್ದಾರೆ. ಅವರವರ ವಿಚಾರಧಾರೆ ಬೇರೆ ಇದ್ದರೂ ಸಹಿತ ಎಲ್ಲರೂ ಈ ವಿಷಯದೊಳಗೆ ಒಕ್ಕೊಳ್ಳೆ ಧ್ವನಿ ಹಾಕಿದ್ದಾರೆ ಮಠಾಧೀಶರು. ಅದ್ರ ಜೊತೆಗೆ ಇವತ್ತು ಸನ್ಮಾನ್ಯ ಶ್ರೀ ಬಿ ಡಿ ಹಿರೇಮಠ ಇರ್ಬೋದು, ಅನೇಕ ಜನ ರೈತ ಸಂಘಟನೆಯವರು ಇರ್ಬೋದು, ಒಟ್ಟು ಏನಂದರೆ ಒಬ್ಬರ ಹೆಸರು ಒಂದು ಮತ್ತೊಬ್ಬರ ಹೆಸರು ಬಿಟ್ಟರೆ ತಪ್ಪು ಆದ್ಯತೆ ಅನ್ನೋ ಸಲುವಾಗಿನೇ ಉತ್ತರ ಕರ್ನಾಟಕ ಪೂರ್ವಾಗಿ ಹೋಗಿನ ಒಂದು 10-20 ಸಂಸ್ಥೆ ಸಂಘಟನೆಗಳಿದಾವೆ. ಅವರೆಲ್ಲರೂ ಸಹಿತ ಸಕ್ರಿಯವಾಗಿ ಮುಂಚೂಣಿ ಹೋಗಿ ಹೋರಾಟ ಮಾಡಿದ್ದಾರೆ. ರೈತ ಸಂಘಟನೆಯವರಿರ್ಬೋದು, ಕನ್ನಡ ಸಂಘಟನೆಯವರು ಇರ್ಬೋದು, ಅಥವಾ ಉತ್ತರ ಕರ್ನಾಟಕ ಕುರಿತನ ಪ್ರತ್ಯೇಕವಾಗಿ ಹೋರಾಟ ಮಾಡುವಂಥ ಅನೇಕ ಸಂಘಟನೆಗಳಿದಾವೆ, ಅವರೆಲ್ಲರೂ ಸಹಿತ ಧ್ವನಿ ಎತ್ತಿದ್ದಾರೆ. ನ್ಯಾಯವಾದಿಗಳು ಧ್ವನಿ ಎತ್ತಿದ್ದಾರೆ, ಎಲ್ಲರೂ ಧ್ವನಿ ಎತ್ತಿದ್ದಾರೆ. ಆ ವಿಷಯದಾಗ ಮತ್ತೊಂದೇನಿಲ್ಲ, ಇಲ್ಲ ಎಲ್ಲರೂ ಒಟ್ಟು ಒಂದು ಮನಸ್ಸಿನ ಹೋರಾಟ ಇದ್ದಾರೆ. ಆದ್ಮೇಲೆ ಇಲ್ಲಿವರೆಗೆ ಅಶೋಕ್ ಪೂಜಾರಿಯವರ ಉತ್ತರ ಕರ್ನಾಟಕದ ಹೋರಾಟ ಮತ್ತರಿಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ನುವಂಥದ್ದು, ಮತ್ತು ನಿರಂತರವಾಗಿ ಗೋಕಾಕದ ಸರ್ವಾಧಿಕಾರದ ವಿರುದ್ಧ ನಾನು ಹೋರಾಟ ಮಾಡ್ತಾ ಇರ್ತೀನಿ. MLA ಆಗ್ತನೋ ಬಿಡ್ತನೋ ಆದರೂ ನನ್ನ ಮುಖ್ಯ ಉದ್ದೇಶ ಇಲ್ಲಿ ಸರ್ವಾಧಿಕಾರಕ್ಕೆ ಹೋಗ್ರಿ ಅನ್ನುವಂಥ ಮನಸ್ಥಿತಿ ಅವರಲ್ಲೇ ಅದ. ಅದ್ರ ಜೊತೆಗೆ ಹೋರಾಟ ಮುಂದುವರಿತದೆ ಅನ್ನುವಂಥದ್ದು, ಜೊತೆ ಜಿಲ್ಲೆಯನ್ನು ಮಾಡೇ ತೀರ್ತಾನೆ ಅನ್ನೋ ಒಂದು ಹಠನೂ ಅದ. ಈ ಮೂರು ಅವರು ಯಶಸ್ವಿ ಆಗಲಿ. ಆಯ್ತಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷನೂ ಬೇಕಾಗ್ತದೆ. ಇಲ್ಲೇ ಗೋಕಾಕ್ ಮಠದಲ್ಲಿ ಇವತ್ತಿನ ಒಂದು ವಿಚಾರ ಮಾಡಿದಾಗ ವಿರೋಧ ಪಕ್ಷ ಅದನ್ನು ಇಲ್ಲೋ ಅನ್ನೋಂಥ ಪ್ರಶ್ನೆ ಇದ್ದಾಗ ಅವ್ರು ನಾವು ಇದ್ದೀವಪ್ಪ ಅನ್ನೋಂಥ ಮಾತು ಮಾತಾಡ್ತಿದ್ದಾರೆ. ಅವ್ರಿಗೂ ಯಶಸ್ವಿ ಆಗಲಿ. ಪ್ರಜಾಪ್ರಭುತ್ವ ಜೀವನ ಇರೋದನ್ನು ಅದರ ವಿರೋಧಕ್ಕೆ ವಿರೋಧ ಮಾಡೋ ಜೊತೆಗೆ ಆಡಳಿತ ಮಾಡೋರು ಒಳ್ಳೆ ಕೆಲಸ ಮಾಡಲಿ ಅನ್ನೋ ಉದ್ದೇಶ. ಇಲ್ಲಿ ಯಾರು ಯಾರು ವೈರಿನೂ ಅಲ್ಲ, ಮಿತ್ರರೂ ಅಲ್ಲ, ಜನಕ್ಕೆ ಒಳ್ಳೇದಾಗಬೇಕಾಗ್ಯದ, ಜನರ ಬದುಕು ಒಳ್ಳೇದಾಗಬೇಕಾಗ್ಯದ, ಅವ್ರ ಅಭಿವೃದ್ಧಿ ಆಗಬೇಕಾಗ್ಯದ, ಬಡವ ಎರಡು ಹೊತ್ತಿನ ಊಡಿಸಬೇಕಾಗ್ಯದ. ಅದೇ ಕಾಲಕ್ಕೆ ಇಲ್ಲಿ ಅಭಿವೃದ್ಧಿ ಎಲ್ಲ ದೃಷ್ಟಿಯಿಂದ ಇಲ್ಲಿ ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಮನಸ್ಥಿತಿಯಿಂದ ಇವತ್ತು ಮಾತಾಡಿದ್ದಾರೆ. ಆ ಎಲ್ಲ ನೀರಲ್ಲಿ ನೀವು ನೋಡಿದಿರಿ, ಇಲ್ಲಿವರೆಗೆ ಅವ್ರ ಮಾತನ್ನು ಕೇಳಿದಿರಿ. ಅದು ಇನ್ನು ಡಿಫೈನ್ ಮಾಡೋದು, ವಿಚಾರ ಮಾಡೋದು ಅದೆಲ್ಲ ನಿಮಗೆ ಬಿಟ್ಟಂಥ ವಿಷಯ. ಯಾಕಂದ್ರೆ ಅವ್ರ ಮನಸ್ಸಿನ ಮಾತುಗಳಿಗೆ ಹೇಳ್ಕೊಂಡಿದ್ದಾರೆ, ಮತ್ತು ಅವ್ರ ಹೋರಾಟಗಳಿಗೆ ಯಶಸ್ವಿಯಾಗಲಿ ಮತ್ತು ಮತ್ತು ಹೇಳ್ತಾ ತಾವು ಬಂದ್ರಿ, ಮಾತಾಡಿದ್ರಿ ಎ ಸಿದ್ದರಾಮ ಸ್ಟುಡಿಯೋಗೆ. ಅದ್ರ ಜೊತೆಗೆ ನೀವು ಇನ್ನೂ ಮತ್ತು ವಿಚಾರ ಹೇಳ್ತಾ ಇರೋದು ಬರೀ ಜನ ತಿಳಿಸ್ತಾ ಇರೋದು ಬಂದ ಮೇಲೆ ಮೇಲೆ ಅಂತ ಹೇಳ್ತಾ ಇವತ್ತಿನ ಈ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಒಂದನೇ ಸರ್ ನಮಸ್ಕಾರ. ಇನ್ನು ಜ್ಯೋತಾ ಅವ್ರ ಬಗ್ಗೆ ನಾನು ಈ ಹೋಸಲಲ್ಲಿ ಹೇಳಿದ್ದೆ, ಅವರಿಗೆ ನನ್ನ ವಿಶೇಷ ಧನ್ಯವಾದಗಳು, ಕೃತಜ್ಞತೆಗಳು. ಯಾಕಂದರೆ ಅನೇಕ ವಿಚಾರದಲ್ಲಿ ನನ್ನ ಮನಸ್ಸಿನ ಹುದುಗಿರ್ತಾವೆ, ಅದನ್ನು ಹೇಳಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗೈತಿ. ಬಹುಶಃ ನೀವು ನಿಮ್ಮ ವಾಹಿನಿಯ ಮುಖಾಂತರ ನನ್ನ ವಿಚಾರಗಳನ್ನು ಎಲ್ಲರಿಗೂ ಸಹಿತ ಮುಟ್ಟಿಸುವಂಥ ರೀತಿಯೊಳಗೆ ನನಗೇನು ಸಹಕಾರ ಮಾಡಿದಿರಿ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿರಂತರ ನಿಮ್ಮ ಸಹಕಾರ ಇರಲಿ.